ಒಬ್ಬ ವಿದ್ವಾಂಸನನ್ನ ಪ್ರಶ್ನಿಸಿದರಂತೆ, ನಿಮಗೆ ಪ್ರತಿಯೊಂದು ವಿಷಯದ ಬಗ್ಗೆ ಇಷ್ಟೆಲ್ಲ ತಿಳುವಳಿಕೆ ಇದೆಯಲ್ಲ, ಇದು ನಿಮಗೆ ಹೇಗೆ ದೊರೀತು ಅಂತ ಕೇಳಿದಾಗ ಆ ವಿದ್ವಾಂಸ ಹೇಳಿದಂತೆ, ನನಗೆ ಗೊತ್ತಿಲ್ಲದಿರೋ ವಿಚಾರಗಳ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ನಾನು ಯಾವತ್ತೂ ಹಿಂಜರಿದಿಲ್ಲ, ನಾಚಿಕೆ ಪಟ್ಕೊಂಡಿಲ್ಲ, ಸಂಕೋಚ ಪಟ್ಕೊಂಡಿಲ್ಲ. ಪ್ರಶ್ನೆ ಗೊತ್ತಿಲ್ಲ ಅಂದರೆ ಕೇಳಬೇಕು, ತಿಳ್ಕೋಬೇಕು ಅನ್ನೋ ಕುತೂಹಲವನ್ನು ಉಳಿಸ್ಕೊಂಡೆ. ಆ ಕುತೂಹಲದ ಕಾರಣ ನನಗೆ ಇಷ್ಟೆಲ್ಲ ತಿಳುವಳಿಕೆ ಬಂತು ಅನ್ನೋ ಮಾತನ್ನು ಹೇಳಿದಂತೆ ಆ ವಿದ್ವಾಂಸ. ಈ ಬಗ್ಗೆ ಅನಾಮಿಕ ಒಂದು ಸೂಕ್ತಿಯನ್ನು ಬರೆದಿದ್ದಾನೆ. ಹಾಗಾಗಿ ಪ್ರಶ್ನೆಯನ್ನು ಕೇಳೋದನ್ನು ನಾವು ಕಲ್ತ್ಕೋಬೇಕು. ಆದರೆ ಪ್ರಶ್ನೆಯನ್ನು ಕೇಳುವಾಗ ನಮ್ರತೆಯನ್ನು ಉಳಿಸ್ಕೋಬೇಕಾದದ್ದು ಬಹಳ ಬಹಳ ಮುಖ್ಯ.